ಶುಕ್ರನು ಮೇಷರಾಶಿಯಲ್ಲಿ ಸಂಚರಿಸಲಿದ್ದು ಈ ಸಂಚಾರ ಎಲ್ಲ 12 ರಾಶಿಗಳ ಚಿಹ್ನೆಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಈ ಸಂಚಾರ ಅನ್ನುವಂಥದ್ದು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿ. ಏಪ್ರಿಲ್ 24ನೇ ತಾರೀಕು ಅಂದರೆ ಇವತ್ತು ಶುಕ್ರನು ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ವೈದಿಕ ಜ್ಯೋತಿಷ್ಯ ಶುಕ್ರನನ್ನು ಭೌತಿಕ ಸೌಕರ್ಯಗಳ ಅಂಶ ಅಂತ ಪರಿಗಣಿಸುತ್ತೆ. ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಕೃಪೆಯು ಜೀವನದಲ್ಲಿ ಸಂತೋಷದ ಮೇಲೆ ಪರಿಣಾಮ ಬೀರುತ್ತೆ. ಈ ಸಂಚಾರದ ಸಮಯದಲ್ಲಿ ಯಾವ ರಾಶಿ ಚಿಹ್ನೆಗಳು ಜಾಗರೂಕರಾಗಿರಬೇಕು, ಯಾವ ರಾಶಿಗೆ ಒಳಿತಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಶುಕ್ರನ ಸಂಚಾರದಿಂದ ಮೇಷರಾಶಿಯ ಜನರಿಗೆ ಶುಭವಾಗಲಿದೆ. ಇವರ ಪ್ರೇಮ ಸಂಬಂಧ ಬಲಗೊಳ್ಳುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ವಿಶೇಷ ಸಮಯವನ್ನು ಕಳೆಯೋದಕ್ಕೆ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ಅವಕಾಶಗಳು ಕೂಡ ಸಿಗುತ್ತೆ. ಅವಿವಾಹಿತ ಮೇಷರಾಶಿಯ ಜನರಿಗೆ ಮದುವೆಯ ಯೋಗ ಕೂಡ ಇದೆ. ಶುಕ್ರನ ಕೃಪೆಯಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗುತ್ತೆ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶುಕ್ರ ಸಂಚಾರದ ಶುಭ ಪರಿಣಾಮದಿಂದಾಗಿ ನಿಮ್ಮ ಕುಟುಂಬ ಜೀವನ ತುಂಬ ಸಂತೋಷವಾಗಿರುತ್ತೆ. ಮತ್ತು ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಅದೃಷ್ಟದಿಂದಾಗಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ಸ್ವಲ್ಪ ಕಾಳಜಿ ವಹಿಸಿದರೆ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವೃಷಭ ರಾಶಿ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ. ಶಿಕ್ಷಣದಲ್ಲಿ ಯಶಸ್ಸು ಲಭಿಸುತ್ತೆ. ಕೆಲವರು ಬ್ಯಾಂಕ್ನಿಂದ ಸಾಲ ಪಡೆದು ವ್ಯವಹಾರವನ್ನು ಪ್ರಾರಂಭ ಮಾಡುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಪರಿಸ್ಥಿತಿಯೂ ಕೂಡ ಉತ್ತಮವಾಗಿರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಅನ್ನುವಂಥದ್ದು ಮಿಥುನ ರಾಶಿ ಜನರಿಗೆ ಆಹ್ಲಾದಕರ ಫಲಿತಾಂಶವನ್ನು ತರಲಿದೆ. ಈ ರಾಶಿಯವರು ತಮ್ಮ ಸಹೋದರರ ಬಗ್ಗೆ ಪ್ರೀತಿಯನ್ನು ಹೊಂದಿರುತ್ತಾರೆ. ಮತ್ತು ನೀವು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೀತೀರಿ ಮಿಥುನ ರಾಶಿಯವರು. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮಗೆ ಹಣಕಾಸಿನ ಒಳಹರಿವು ಕೂಡ ಹೆಚ್ಚಾಗಿರುತ್ತೆ. ಸ್ನೇಹಿತರೊಂದಿಗೆ ನಿಮ್ಮ ನಿಕಟತೆ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ನೀವು ಅವರೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳೀತೀರಿ. ಇನ್ನು ಕಟಕ ರಾಶಿ. ಶುಕ್ರನ ಸಂಚಾರ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆ ಹೆಚ್ಚಾಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲವನ್ನು ರಚಿಸುವುದರೊಂದಿಗೆ ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನೀವು ಎಲ್ಲಿಂದಲೋ ಒಂದು ಒಳ್ಳೆಯ ಸುದ್ದಿಯನ್ನು ಪಡೀತೀರಿ. ಒಂದು ಒಳ್ಳೆ ಕಡೆ ನಿಮಗೆ ಉದ್ಯೋಗ ಅವಕಾಶ ಏನು ಹುಡ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಉದ್ಯೋಗಿಗಳು ಈ ಸಮಯದಲ್ಲಿ ತಮ್ಮ ಕೆಲಸದ ಬಗ್ಗೆ ಗಮನ ಹರಿಸಬೇಕು. ಉತ್ತಮ ಆಹಾರವನ್ನು ತಿನ್ನಲು ನಿಮಗೆ ಅವಕಾಶ ಕೂಡ ಸಿಗುತ್ತೆ. ಒಳ್ಳೊಳ್ಳೆ ಆಹಾರ ಊಟ ಸಿಗುತ್ತೆ ನಿಮಗೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನೋಡಿ, ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಅನ್ನುವಂಥದ್ದು ಸಿಂಹರಾಶಿ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ. ಶುಕ್ರನ ಕೃಪೆಯಿಂದ ಸಕಾರಾತ್ಮಕ ಶಕ್ತಿಯು ಈ ಸಿಂಹರಾಶಿಯವರ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಉಳಿಯುತ್ತೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ನಿಮ್ಮ ಕಾರ್ಯಗಳು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸ್ತವೆ. ಆತ್ಮವಿಶ್ವಾಸದಿಂದಾಗಿ ನೀವು ಎಲ್ಲದರಲ್ಲೂ ಯಶಸ್ವಿ ಆಗ್ತೀರಿ. ಸಿಂಹರಾಶಿಯ ಜನರಿಗೆ ಪ್ರಯಾಣದ ಸಾಧ್ಯತೆ ಇದೆ. ಪ್ರಯಾಣ ಎಲ್ಲಿಗಾದರೂ ಪ್ರಯಾಣಿಸುವ ಸಾಧ್ಯತೆ ಇದೆ. ನೀವು ಪ್ರಯಾಣದಿಂದ ಪ್ರಯೋಜನವನ್ನು ಕೂಡ ಪಡೀತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಶುಕ್ರನ ಈ ಸಂಚಾರ ಅನ್ನುವಂಥದ್ದು ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಸಂತೋಷವಾಗಿರುತ್ತೆ, ಸಮೃದ್ಧಿಯನ್ನು ಕೊಡುತ್ತೆ ಕನ್ಯಾರಾಶಿಯವರಿಗೆ. ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂತಹ ವ್ಯವಹಾರ ಮಾಡುವಂತಹ ಕನ್ಯಾರಾಶಿಯವರಿಗೆ ಈ ಒಂದು ಶುಕ್ರನ ಸಂಚಾರ ಅನ್ನುವಂಥದ್ದು ಬಹಳ ಪ್ರಯೋಜನಕಾರಿಯಾಗಿ ಪರಿಗಣಿಸಲಾಗುತ್ತೆ. ವಿದೇಶಕ್ಕೆ ಹೋಗುವಂಥ ನಿಮ್ಮ ಆಸೆ ಕೂಡ ಈಡೇರುತ್ತೆ. ಈ ಸಮಯದಲ್ಲಿ ನಿಮ್ಮ ಹವ್ಯಾಸಗಳನ್ನು ಪೂರೈಸಿಕೊಳ್ಳೋದಕ್ಕೆ ನೀವು ಖರ್ಚನ್ನು ಮಾಡಬೇಕಾಗತ್ತೆ. ಕೆಲವೊಂದು ಅನವಶ್ಯಕ ಖರ್ಚು ಕೂಡ
ಆಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತೆ. ನಿಮ್ಮ ಆದಾಯದಲ್ಲಿ ಹಠಾತ್ ಹೆಚ್ಚಳವಾಗಬಹುದು. ಜೀವನವು ತುಂಬ ಸಮತೋಲಿತವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ನೋಡಿ, ಶುಕ್ರನ ಸಂಚಾರ ತುಲಾರಾಶಿಯವರ ಜೀವನದ ಮೇಲೆ ಬಹಳ ಶುಭ ಪರಿಣಾಮವನ್ನು ಬೀರುತ್ತೆ. ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸಮೃದ್ಧರಾಗ್ತೀರಿ. ದೀರ್ಘಕಾಲದಿಂದ ಬಾಕಿ ಇರುವ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಸಮೃದ್ಧರಾಗಿರ್ತೀರಿ ತುಲಾರಾಶಿಯವರು. ಹಾಗೆ ಉದ್ಯೋಗದಲ್ಲಿ ನಿಮ್ಮ ಸ್ಥಾನ ಬಹಳ ಉತ್ತಮವಾಗಿರುತ್ತೆ. ಕಚೇರಿಯ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಮಾತಿನಿಂದ ತುಂಬ ಸಂತೋಷ ಪಡ್ತಾರೆ ಮತ್ತು ಅವರು ನಿಮ್ಮ ಕಾರ್ಯಕ್ಷಮತೆಯನ್ನು ಇಷ್ಟಪಡ್ತಾರೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ನೋಡಿ, ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕೆಲಸದಲ್ಲಿ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ದ್ವೇಷ ಮಾಡಬಹುದು ಮತ್ತು ನಿಮ್ಮ ಬೆನ್ನ ಹಿಂದೆ ನಿಮಗೆ ಕೆಟ್ಟದ್ದನ್ನು ಮಾಡುವ ಸಾಧ್ಯತೆ ಇರುತ್ತೆ. ಇದು ಕೆಲಸದಲ್ಲಿ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಕೆಲಸದ ಮೇಲೆ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮವಾದ ಸಮಯ ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಪಡೀತೀರಿ. ಮತ್ತು ದಾನ ಧರ್ಮಗಳ ಕಾರ್ಯಗಳಲ್ಲಿ ಮಾಡುವಂಥ ಮೂಲಕ, ದಾನ ಧರ್ಮ ಮಾಡುವ ಮೂಲಕ ನೀವು ಯಶಸ್ಸನ್ನು ಪಡೆಯುವುದು ಮಾತ್ರ ಅಲ್ಲದೆ ಸಮಾಜದಲ್ಲಿ ಉತ್ತಮ ಗೌರವವನ್ನು ಗಳಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತೆ. ವಿವಿಧ ಮೂಲಗಳಿಂದ ಆರ್ಥಿಕ ಪ್ರಯೋಜನವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ವಿವಾಹಿತರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿರುತ್ತೆ. ಧನುರಾಶಿಯ ವಿವಾಹಿತರಿಗೆ ಬಹಳ ಒಳ್ಳೆಯ ಟೈಮ್ ಇದು. ಇನ್ನು ಮಕರ ರಾಶಿ. ಮಕರ ರಾಶಿಯ ನೋಡಿ, ಯಾವುದೇ ಸಾಲವನ್ನು ಮರುಪಾವತಿಸೋದಕ್ಕೆ ಮಕರ ರಾಶಿಯವರಿಗೆ ಇದು ಬಹಳ ಒಳ್ಳೆಯ ಟೈಮ್. ಯಾರಿಂದ ಸಾಲ ತೆಗೆದುಕೊಂಡಿದ್ದರೆ ಈಗ ನೀವು ಅದನ್ನು ಮರುಪಾವತಿ ಮಾಡಬಹುದು. ಆದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಳೋದನ್ನು ನೀವು ತಪ್ಪಿಸಬೇಕು. ಬೇರೆ ಸಾಲ ಮಾಡೋದಕ್ಕೆ ಹೋಗಬೇಡಿ. ಆಸ್ತಿಯಿಂದ ಲಾಭ ಗಳಿಸ್ತೀರಿ. ನಿಮ್ಮ ಯಾವುದೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ದರೆ, ಕೇಸು ಕೋರ್ಟು ಅಂತ ಅಲೀತಾ ಇದ್ದರೆ ಅದು ಮುಂದುವರಿಯುವ ಸಾಧ್ಯತೆ ಇದೆ. ಈಗಲೇ ಅದು ಇತ್ಯರ್ಥ ಆಗೋದಿಲ್ಲ ಮತ್ತು ಕೆಲವು ಸಮಸ್ಯೆಗಳು ಕೂಡ ನಿಮಗೆ ಉದ್ಭವಿಸಿ ಬರುತ್ತೆ. ವಿವಾಹಿತರು ತಮ್ಮ ಸಂಗಾತಿಯಿಂದ ಉತ್ತಮ ಸಂತೋಷ ಮತ್ತು ಆರ್ಥಿಕ ಪ್ರಯೋಜನವನ್ನು ಪಡೀತಾರೆ. ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ಆಹಾರ ಪದ್ಧತಿಯನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ನೀವು ಇದರಿಂದ ರೋಗವನ್ನು ತಪ್ಪಿಸ್ಕೋಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯವರು ನೋಡಿ, ಶುಕ್ರನ ಸಂಚಾರ ಕುಂಭರಾಶಿಯ ಜನರಿಗೆ ಆರ್ಥಿಕ ಸಮೃದ್ಧಿಯನ್ನು ತರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗ್ತವೆ ಮತ್ತು ನೀವು ಮೊದಲಿಗಿಂತ ಪರಸ್ಪರ ಹತ್ತಿರ ಆಗ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೇ ವ್ಯವಹಾರವನ್ನು ಮಾಡಿದ್ರೂ ಕೂಡ ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರ ಇನ್ನಷ್ಟು ವಿಸ್ತಾರಗೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇನ್ನು ಮೀನರಾಶಿ. ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ನಿಮಗೆ ತುಂಬ ಅನುಕೂಲಕರ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸು, ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಈಗಾಗಲೇ ಮಧುಮೇಹದಿಂದ ಬಳಲ್ತಾ ಇರುವಂತಹ ಮೀನರಾಶಿಯ ಜನರು ವಿಶೇಷ ಗಮನ ಹರಿಸಬೇಕು. ಇಲ್ಲದಿದ್ದರೆ ಅವರ ಸ್ಥಿತಿ ಇನ್ನೂ ಕೂಡ ಹದಗೆಡುವಂತಹ ಸಾಧ್ಯತೆ ಇದೆ. ಮೀನರಾಶಿಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.